ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ತುಳುನಾಡು ಕಲಾ ಸಂಸ್ಕೃತಿಯ ಬೀಡು. ತುಳುನಾಡಿನಲ್ಲಿ ದೇವರ ಪೂಜೆಯೊಂದಿಗೆ ದೈವಗಳ ಆರಾಧನೆಯೂ ನಡೆಯುತ್ತದೆ. ಇಂತಹ ತುಳುನಾಡಿನಲ್ಲಿ ಕಲ್ಲುಟ್ಟಿ ದೈವಗೂ ವಿಶೇಷವಾದ ಸ್ಥಾನಮಾನವಿದೆ. ಕಳೆದ 50 ವರ್ಷಗಳ ತುಳು ಚಿತ್ರರಂಗದ ಇತಿಹಾಸದಲ್ಲಿ ಕಲ್ಲುಟ್ಟಿ ದೈವದ ಬಗ್ಗೆ ಯಾವುದೇ ಒಂದು ಸಿನಿಮಾ ಬಂದಿಲ್ಲ. ಆದರೆ ಇದೀಗ ಒಂದು ತುಳು ಸಿನಿಮಾ ಬಿಡುಗಡೆಗೊಂಡಿದೆ. ಆ ಸಿನಿಮಾವೇ ಕಾರ್ನಿಕದ ಕಲ್ಲುಟ್ಟಿ. பேரு கடல் நெத்தர கடல நடுட்டுண்டு சத்தியகு மிகிலாயின தேசா அவ்வே துழுவ தேசா அவுலு நிலையாத்துண்டு சத்தியகு அடுபலசுன தெய்வ கார்ணிகத கல்லுட்டி ಕುಮಾರ್ ಇವರ ನಿರ್ದೇಶನದಲ್ಲಿ ತಯಾರಾಗಿರುವ ತುಳು ಸಿನಿಮಾ ಕಾರ್ನಿಕದ ಕಲ್ಲುಟ್ಟಿ. ಈ ಸಿನಿಮಾದ ಬಿಡುಗಡೆ ಕಾರ್ಯಕ್ರಮ ಇಂದು ಮಂಗಳೂರಿನ ಭಾರತ್ ಮಾಲ್ನಲ್ಲಿ ನಡೆಯಿತು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ, ಶಶಿಧರ್ ಹೆಗ್ಡೆ, ವೇದವ್ಯಾಸ್ ಕಾಮತ್, ರಮೇಶ್ ಭಟ್, ಪ್ರಶಾಂತ್, ಶಾಲಿನಿ, ರಾಜಗೋಪಾಲ್ ರಾಯ್, ವಸಂತ್ ಪೂಜಾರಿ ಹಾಗೂ ಇನ್ನಿತರರು ಭಾಗವಹಿಸಿದರು. ಕಾರ್ನಿಕದ ಕಲ್ಲುಟ್ಟಿ ಸಿನಿಮಾ ಇಂದು ಕರಾವಳಿ ಜಿಲ್ಲೆಯಾದ್ಯಂತ ಬಿಡುಗಡೆಗೊಂಡಿದೆ. ಸುಮಾರು 1.75 ಕೋಟಿ ವೆಚ್ಚದಲ್ಲಿ ತಯಾರಾಗಿರುವ ಕಾರ್ನಿಕದ ಕಲ್ಲುಟ್ಟಿ ಸಿನಿಮಾದಲ್ಲಿ 6 ಹಾಡುಗಳಿದ್ದು ಸಿನಿಮಾವನ್ನು ಫಿಯೋನಿಕ್ಸ್ ಫಿಲ್ಮ್ಸ್ ನಿರ್ಮಾಣ ಮಾಡಿದೆ. ಕಾರ್ನಿಕದ ಕಲ್ಲುಟ್ಟಿ ಸಿನಿಮಾದ ಕಥೆಯನ್ನು ಮಹೇಂದ್ರ ಕುಮಾರ್ ರವರು ಬರೆದಿದ್ದು, ಗಂಗಾಧರ್ ಕಿರೋಡಿಯನ್ ಸಂಭಾಷಣೆಯನ್ನು ಬರೆದಿದ್ದಾರೆ. ಉಮಾಪತಿಯವರ ಛಾಯಾಗ್ರಹಣವಿರುವ ಈ ಸಿನಿಮಾಕ್ಕೆ ಹಿತೇನ್ ಹಾಸನ್ ಸಂಗೀತ ನಿರ್ದೇಶನ ಮಾಡಿದ್ದು, ಗಂಗಾಧರ್ ಕಿರೋಡಿಯನ್ ಸಾಹಿತ್ಯವನ್ನು ಬರೆದಿದ್ದಾರೆ. ಕಾರ್ನಿಕದ ಕಲ್ಲುಟ್ಟಿ ಸಿನಿಮಾದಲ್ಲಿ ರಮೇಶ್ ಭಟ್, ಶೈಲೇಂದ್ರ ಡಿಜೆ, ಚಾಂದಿನಿ ಅಂಚನ್, ಮಹೇಂದ್ರ ಕುಮಾರ್, ಶಾಲಿನಿ ಮರಕಡ ಹಾಗೂ ಇನ್ನಿತರರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನೀರು ಕಡಲ್ ಪೇರು ಕಡಲ್ ನೆತ್ತರ ಕಡಲ ನಡುಟುಂಡು ಸತ್ಯಗು ಮಿಗಿಲಾಯಿನ ದೇಶ ಅವ್ವೇ ತುಳುವ ದೇಶ ಅವಳು ನೆಲೆಯಾತುಂಡು ಸತ್ಯಗು ಅಡುಬಲಸುನ ದೈವ ಕಾರ್ಣಿಕದ ಕಲ್ಲುಟ್ಟಿ ಕಳೆದ ಕೆಲವು ವರ್ಷಗಳಿಂದ ತುಳುವಿನಲ್ಲಿ ಬರೀ ಹಾಸ್ಯ ಪ್ರಧಾನ ಸಿನಿಮಾವನ್ನೇ ನೋಡಿಕೊಂಡು ಬಂದ ಜನರಿಗೆ ಇದೀಗ ಕಾರ್ನಿಕದ ಕಲ್ಲುಟ್ಟಿ ಇನ್ನೊಂದು ಪ್ರಪಂಚಕ್ಕೆ ಕೊಂಡೊಯ್ಯಲು ತಯಾರಾಗಿದೆ. ಹೌದು ವೀಕ್ಷಕರೇ, ಈ ಸಿನಿಮಾವನ್ನು ನೀವು ಯಾವುದೇ ಮುಜುಗರವಿಲ್ಲದೆ ನಿಮ್ಮ ಸಂಸಾರದೊಂದಿಗೆ ಕೂತು ನೋಡಬಹುದು. ಇಂತಹ ಸಿನಿಮಾ ಇನ್ನಷ್ಟು ಬರಲಿ ಎಂದು ನಮ್ಮ ಸಿನಿಲೋಕದ ಆಶಯ. ಚಿತ್ರರಂಗದ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್.